ಹೊರಗಡೆ ಏನೋ ಹುಡುಕ್ತಾ ಇದ್ದಾರೆ, ಆ ಕೆಲಸನೆಲ್ಲ ಅವರು ಮುಗಿಸಿ ಹೊರಗಡೆ ಬರ್ಬೇಕಾದ್ರೆ ಎಲ್ಲಿ ಸೂರ್ಯ ನೆತ್ತಿ ಮೇಲೆ ಬರ್ತಾರೆ ಅಂತ ನಾನು ಹೇಗಪ್ಪ ಗೊತ್ತಾಗ್ಬೇಕು? ಇದೆ ಗಿರಿಜ ಮೈದಾನದ ಮುಂದೆ ನಿಂತುಕೊಂಡು ಯಾವನೋ ಬಾಸಣವನ್ನು ಬಿಡಿದಿದೆಯಲ್ಲ, ಯಾಕೆ ಇದು ಬಿತ್ತಲಿಕ್ಕೆ ಹೋಗುವ ಕೆಲಸ ಕಣೆ? ಅಯ್ಯೋ ನಾನು ಇಲ್ಲಿ ಅವಸರ ಮಾಡಿದೆ, ನಿಮ್ಮ ತಮ್ಮನೇ ಕೇಳ್ತಾ ಇದ್ದ, ಅಣ್ಣನನ್ನು ಬೇಗ ಕರೀರಿ ಅಂತ ಅವಸರ ಮಾಡ್ತಾ ಇದ್ದ, ಅದಕ್ಕೆ ಅವನಿಗೆ ನಿಮ್ಮ ಕೆಲಸದ ಬಗ್ಗೆ ತಿಳಿಸಿ ಹೇಳ್ತಾ ಇದ್ದೆಪ್ಪ, ಅಷ್ಟೇ ನಾನು ಮಾಡಿದ ಕೆಲಸ. ಯಾಕೋ ರವಿ ಇವತ್ತು ಕಾಲೇಜಿಗೆ ರಜವಿದೆ? ಏನು ಕಾಲೇಜಿಗೆ ರಜೆ ಇಲ್ಲ ಅಣ್ಣ, ದಿನನಿತ್ಯ ಹೊಲದಲ್ಲಿ ದುಡಿದು ಕಟ್ಟಡದಿಂದ ಇಂತ ಸಮಾಜದಲ್ಲಿ ನಾವು ಆಸೆ ಬೇಕಾಗಿದ್ದೀವಿ, ಜನ ಏನಂತ ಕೇಳ್ತಾರೆ? ಏ ಮೈಸಿಕ್ಕೆ ಏನಿಲ್ಲ, ಏ ಮೈ ಸೌಂಡ್ ಏನೈತೆ ನೋಡು ರವಿ, ಜನ ಏನಾದ್ರೂ ತಿಳಿದುಕೊಳ್ಳುತ್ತಾರೆ. ನೀನು ಕಾಲೇಜನ್ನು ಸೂಟಿ ಮಾಡಿ ನನ್ನೊಡನೆ ಹೊಲಕ್ಕೆ ಬಂದರೆ ಇಂದು ಗುರುಗಳು ಹೇಳಿದ್ದು ನಾಳೆ ನಿನಗೆ ತಿಳಿಯುತ್ತಿದ್ದೇನಪ್ಪ. ನನ್ನೊಡನೆ ಪಾಲುದಾರರು ಇದ್ದಾರೆ, ನಾವು ಅವರು ಹೋಗಿಕೊಂಡು ಬಿತ್ತಿಕೊಂಡು ಬರುತ್ತೇವೆ. ನೀನು ಕಾಲೇಜಿಗೆ ಹೋಗು ಮಗನೇ, ಹೋಗು. ಪಾಪನ ಮೈದಾನಿಗೆ ಕಾಲೇಜ್ ಹೋಗಿ ತುಂಬಾ ಬೇಜಾರಾಗಿರ್ಬೇಕು. ಯಾಕೋ ಏನೋ ಇವತ್ತು ನಿಮ್ ಜೊತೆ ಹೊಲಕ್ ಬರ್ತೀನಿ ಅಂತ ಹೇಳ್ತಾ ಇದ್ದಾನಂದ್ರೆ ನಿಮ್ ಜೊತೆ ಅವ್ನಿಗೆ ಕರ್ಕೊಂಡು ಹೋಗಿ. ಬೇಡ ಗಿರಿಜ ಬೇಡ, ನನ್ನ ತಮ್ಮ ನನ್ನೊಡನೆ ಹೊಲಕ್ಕೆ ಬರುವುದು ಬೇಡ. ಯಾಕೆಂದರೆ ನಮ್ಮ ವಂಶದಲ್ಲಿ ಒಬ್ಬರು ವಿದ್ಯಾವಂತರು ಇಲ್ಲ, ಅದಕ್ಕೆ ಇವರ ನಾಲ್ವೊಬ್ಬರನ್ನು ಸಾಕಷ್ಟು ಹೊಂದಿಸಿ ದೊಡ್ಡ ಹುದ್ದೆಗೆ ಸೇರಿಸಬೇಕೆಂದು ಆಸೆ ಮಾಡಿದ್ದೇನೆ. ಈ ರೈತರ ಆಸೆ ಈಡೇರಿಸಿದ್ರೆ ಸಾಕು ರವಿ. ಅಣ್ಣ ಯಾರು ಹೇಳುತ್ತಿದ್ದೀಯ ಅಣ್ಣ ನೀನು? ಊರಿಗೆ ಬೆಟ್ಟ ರೈತರಲ್ಲಿ ಸಿಕ್ಕೊಂಡಿರುವ ನಾಯಿ ಅಂತ ಚಿಲ್ಲರ ಕೆಲಸಕ್ಕೆ ಮನಸ್ಸು ಮಾಡುವುದು ಸರಿಯಲ್ಲ ಅಣ್ಣ, ಸರಿಯಲ್ಲ. ರೈತರ ಮಗ ರೈತರಾಗಿ ಉಳಿದು ದೇಶಕ್ಕೆ ಅನ್ನ ಹಾಕಬೇಕಿಲ್ಲ. ನಿಮ್ಮಪ್ಪರ ಕೈ ಕೆಳಗೆ ಬಾಳಬಾರದಣ್ಣ, ಬಾಳಬಾರದು. ಅಂದರೇನು ಕಾತಿನ ಮಾತಿನ ಅರ್ಥ? ರೈತರ ಮಕ್ಕಳು ನೌಕರಿ ಮಾಡಬಾರದೆ? ರೈತನ ಮಕ್ಕಳು ನೌಕರಿ ಮಾಡಬಾರದು ಅವನನ್ನೇ ಹೇಳಿದ್ರಣ್ಣ. ಇಂದಿನ ರೈತ ತನ್ನ ಮಗನ ಜೀವನದ ಭವಿಷ್ಯಕ್ಕಾಗಿ ಇನ್ನೊಬ್ಬರ ಕೈ ಕಾಲು ಹಿಡಿದು ದುಡಿದು ವಿದ್ಯೆಯನ್ನು ಕಲಿಸಿ ಮತ್ತ ಮಗನನ್ನು ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು ಎಂದು ಆಶೆ ಮಾಡುತ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿರುವ ನೌಕರಸ್ಥರು ತಮ್ಮ ಮಕ್ಕಳಲ್ಲಿ ಒಬ್ಬನಾದರೂ ರೈತನಾಗು ಎಂದು ಹೇಳ್ತಾನಣ್ಣ. ನೀನು ಹೇಳುವ ಮಾತು ಸತ್ಯವಿದೆಪ್ಪ. ಇವತ್ತಿನ ಕಾಲದಲ್ಲಿ ಸಾಕಷ್ಟು ಶ್ರೀಮಂತರು ಸಾಕಷ್ಟು ಹಣ ಇದ್ರೂ ಕೂಡ ತಮ್ಮ ಮಕ್ಕಳನ್ನು ಓದಿಸದೆ ಬೇರೆಯವರ ಕಡೆಯಲ್ಲಿ ಕೆಲಸಕ್ಕೆ ಕಳಿಸಿದ್ದಲ್ಲ, ಇದೆಂತ ಸಣ್ಣ ಕೆಲಸ ಮಾಡುದು ಅಂತ? ಯಾವುದತ್ತಿಗೆ ಸಣ್ಣ ಕೆಲಸ, ಒಕ್ಕಲತನ ಮಾಡುವುದು ಸಣ್ಣ ಕೆಲಸವೇ. ಒಕ್ಕಲಿಗೆ ಒಕ್ಕ ಬಿದ್ದರೆ ಬಿಟ್ಟು ಮುದು ಜಗವೆಲ್ಲ. ಕೋಟಿ ಇದ್ದಗಿಂತ ಮೇಟಿ ಬಿದ್ದನೆ ಮೇಲೆನುತ್ತ. ರೈತನೇ ದೇಶದ ಬೆನ್ನೆಲುಬು ಎನ್ನುವುದು ನಿಮಗೆ ತಿಳಿದಿಲ್ಲವೇ? ದೇಶ ವಿದೇಶದ ನೌಕರಿಗಾಗಿ ಅಲೆದಾಡಿ ಗಳಿಸಿ ಗಳಿಸದೆ ಕಳಿಸುವಂತ ಬರುವರು ಒಂದಲ್ಲ ಒಂದು ದಿನ. ಆದರೆ ಇದೇ ಮೇಟಿಯ ಮೇಲೆ ಕೈ ಇಡಲು ಲೋಕವೆಲ್ಲ ಬದುಕುವುದು ಈ ರೈತನಿಂದಲೇ ಎಂದು ರೈತ ಮಾಡಿದ ಸಾಲವನ್ನು ಒಪ್ಪ ಒಪ್ಪ ಮಗನಾದರೂ ನಾ ತೀರಿಸುತ್ತೇನೆ ಎಂದು ಮುಂದೆ ಬರುತ್ತಾರೆ. ನೀವೇ ಹೇಳಿಗೆ ಅದಕ್ಕೆ ನಾವು ದುಡಿದು ಆ ಹಳವಂತ ನಾಯಿಗಳಿಗೆ ಅನ್ನದ ಭಿಕ್ಷೆ ನೀಡೋಣ, ಅತ್ತಿಗೆ ಅನ್ನದ ಭಿಕ್ಷೆ ನೀಡೋಣ. ನೋಡು ಕ್ರಾಂತಿ, ಯಾರೋ ಮಾಡಿದ ಸಾಲವನ್ನು ಅವರೇಕೆ ಅರಿದುಕೊಳ್ಳುತ್ತಾರೆ? ಇನ್ನು ತಾವು ಸಾಲ ಮಾಡಿದ ಆಸ್ತಿ ಪಾಸ್ತಿಯನ್ನು ಹರಾಜು ಮಾಡಿ ಅಂತ ಕಿರುಕುಳ ಕೊಡ್ತಾರೆ ವಿನಃ ರೈತರ ಕಷ್ಟವನ್ನು ಯಾರು ಕೇಳುವುದಿಲ್ಲಪ್ಪ, ಯಾರು ಕೇಳುವುದಿಲ್ಲ. ಹಾ ರವಿ, ಮಾತನಾಡುತ್ತಾ ನಿಂತರೆ ಬಿತ್ತನೆಕ್ಕೆ ಹೋಗುವುದನ್ನೇ ಮರೆತು ಬಿಟ್ಟೆವು. ನೀನು ಕಾಲೇಜಿಗೆ ಹೋಗು. ಹಾ ಕ್ರಾಂತಿವೀರ, ನೀನು ಬುದ್ಧಿಯನ್ನು ಕಟ್ಟಿಕೊಂಡು ಕುರಿಗಳಿಗೆ ಹೋಗು, ನಾವು ಅದೊಂದಿಷ್ಟು ಮಟ್ಟಿಯ ವರವನ್ನು ಬಿತ್ತಿಕೊಂಡು ಬರೋಣ. ನಡಿಗಿರಿಜ ಹೋಗೋಣ. ಏನೂ ಇಲ್ಲ, ಇವತ್ತು ಎಲ್ಲರೂ ಒಳ್ಳೆ
ಖುಷಿಯಿಂದ ಹೊಲಕ್ಕೆ ಬಿತ್ತನೆ ಹೋಗ್ತಾ ಇದೀವಲ್ಲ ಅದೇ ಸಂತೋಷದಲ್ಲಿ ನಾವೆಲ್ಲರೂ ಸೇರಿ ಯಾಕೆ ಹಾಡ್ಬಾರ್ದು ಅಂತ ಆಗ್ತಾ ನಿನ್ನ ಸಂಗೀತ ಸರ ಒಮ್ಮೆ ಬರಲಿ ನಾನೊಬ್ಳು ಹಾಡೋದಾಗಲ್ಲಪ್ಪ ನನ್ ಜೊತೆ ನೀವು ಹಾಡ್ಬೇಕು ನಾ ಹಾಡೋದಕ್ಕಂತ ಆಸೆ ಪಟ್ಟರೆ ನಿನ್ನ ವೈದ್ಯರು ನಿನ್ನೇ ಕೇಳ್ತಿದ್ದಾರಲ್ಲ ನಾ ಹಾಡೋದು ಮೇಲೆ ಅಳಗಿದ್ಯ ನೀನೇ ಹಾಡ ಸರಿ ಎಲ್ಲರೂ ಸೇರಿ ಒಟ್ಟಿಗೆ ಆಯ್ತು ರೀ ಹೋಗೋಣ.